ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ನಾಲ್ಕರಂದು ಶುಕ್ರವಾರ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ತೆರಡರ ಯೋಗಿನಿ ಏಕಾದಶಿ ವ್ರತದ ಶುಭ ಮುಹೂರ್ತ ಯಾವುದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸುವುದು ಹೇಗೆ ಈ ದಿನ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಯೋಗಿನಿ ಏಕಾದಶಿ ಉಪವಾಸವನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನಾಂಕದಂದು ಆಚರಿಸಲಾಗುತ್ತದೆ ಈ ಬಾರಿ ಯೋಗಿನಿ ಏಕಾದಶಿ ವ್ರತವು ಜೂನ್ ಇಪ್ಪತ್ನಾಲ್ಕರಂದು ಬಂದಿದೆ ಏಕಾದಶಿ ಉಪವಾಸದಲ್ಲಿ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನ ಪೂಜಿಸಲಾಗುತ್ತದೆ ಭಗವಾನ್ ವಿಷ್ಣುವು ಈ ವ್ರತದಿಂದ ಸಂತುಷ್ಟನಾಗಿ ಭಕ್ತರ ಪ್ರತಿಯೊಂದು ಇಷ್ಟಾರ್ಥ ನೆರವೇರಿಸುವಂತೆ ಅನುಗ್ರಹಿಸುತ್ತಾನೆ ಯೋಗಿನಿ ಏಕಾದಶಿಯ ದಿನದಂದು ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ರೂಪುಗೊಳ್ಳುತ್ತಿದೆ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಖಂಡಿತ ಸಿಗುತ್ತದೆ ಎನ್ನುವ ಇದೆ ಯೋಗಿನಿ ಏಕಾದಶಿ ವ್ರತದ ಶುಭ ಮುಹೂರ್ತ ಮಹತ್ವ ಮತ್ತು ಪೂಜೆ ವಿಧಿ ವಿಧಾನಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳಿ ಮೊದಲನೆಯದು ಎರಡ್ ಸಾವಿರದ ಇಪ್ಪತ್ತೆರಡರ ಯೋಗಿನಿ ಏಕಾದಶಿ ವ್ರತವನ್ನ ಯಾವಾಗ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯು ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತ್ ಮೂರು ಗುರುವಾರದಂದು ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಈ ಏಕಾದಶಿ ದಿನಾಂಕವು ಮರುದಿನ ಅಂದರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ನಾಲ್ಕು ಶುಕ್ರವಾರದಂದು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಏಕಾದಶಿ ಉಪವಾಸ ವ್ರತವನ್ನ ಉದಯ ತಿಥಿಯಲ್ಲಿ ಮಾಡುವುದು ಅತ್ಯಂತ ಉತ್ತಮ ಹಾಗಾಗಿ ಈ ಬಾರಿ ಏಕಾದಶಿ ಉದಯ ತಿಥಿಯು ಜೂನ್ ಇಪ್ಪತ್ನಾಲ್ಕರಂದು ಶುಕ್ರವಾರ ಬಂದಿರುವುದರಿಂದ ಈ ದಿನದಂದು ಏಕಾದಶಿ ಉಪವಾಸವನ್ನ ಆಚರಿಸಲಾಗುತ್ತದೆ ಎರಡನೆಯದು ಎರಡ್ ಸಾವಿರದ ಇಪ್ಪತ್ತೆರಡರ ಯೋಗಿನಿ ಏಕಾದಶಿ ವ್ರತದ ಶುಭ ಮುಹೂರ್ತ ಉದಯ ತಿಥಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ನಾಲ್ಕರಂದು ಶುಕ್ರವಾರ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸಲಾಗುತ್ತದೆ ಮತ್ತು ಜೂನ್ ಇಪ್ಪತ್ತೈದರಂದು ಶನಿವಾರ ಯೋಗಿನಿ ಏಕಾದಶಿ ವ್ರತದ ಉಪವಾಸವನ್ನು ಮುಕ್ತಗೊಳಿಸಲಾಗುತ್ತದೆ ಈ ದಿನ ಉಪವಾಸ ಮಾಡುವುದಕ್ಕೆ ಉತ್ತಮ ಸಮಯವೆಂದರೆ ಅದುವೆ ಮುಂಜಾನೆ ಐದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದವರೆಗೆ ಇರುತ್ತದೆ ಇನ್ನು ಮೂರನೆಯದು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸುವುದರ ಪ್ರಯೋಜನಗಳು ಯಾವ್ಯವು ಯೋಗಿನಿ ಏಕಾದಶಿ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯು ತನ್ನ ಎಲ್ಲಾ ದುಃಖಗಳಿಂದ ಮುಕ್ತಿ ಹೊಂದುತ್ತಾನೆ ಎನ್ನುವ ಇದೆ ಮರಣ ನಂತರ ಮೋಕ್ಷ ಪ್ರಾಪ್ತಿಗಾಗಿ ಕೂಡ ಈ ಉಪವಾಸ ವ್ರತವನ್ನು ಆಚರಿಸಲಾಗುತ್ತದೆ ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯಫಲ ದೊರೆಯುತ್ತದೆ ಎನ್ನುವ ಉಲ್ಲೇಖವಿದೆ ಇನ್ನು ಓರ್ವ ವ್ಯಕ್ತಿಯು ಯೋಗಿನಿ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯು ಕುಷ್ಠ ರೋಗದಂತಹ ಭಯಾನಕ ರೋಗಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ ಮತ್ತು ಆತನ ಪಾಪಗಳು ನಾಶವಾಗುತ್ತದೆ ನಾಲ್ಕನೆಯದು ಯೋಗಿನಿ ಏಕಾದಶಿ ವ್ರತದ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಯೋಗಿನಿ ಏಕಾದಶಿ ವ್ರತದ ದಿನದಂದು ಈ ನಿಯಮಗಳನ್ನು ಅನುಸರಿಸುವ ಮೂಲಕ ನಾವು ನಮ್ಮ ಜೀವನದಲ್ಲಿನ ಅನೇಕ ಸಮಸ್ಯೆಗಳಿಂದ ಮುಕ್ತರಾಗಬಹುದು ಈ ದಿನ ತೈಲವನ್ನು ಬಳಸಬಾರದು ಇದರಿಂದ ಹಣದ ನಷ್ಟವಾಗುತ್ತದೆ ಈ ದಿನ ತಡವಾಗಿ ನಿದ್ದೆ ಮಾಡಬೇಡಿ ಮತ್ತು ಯಾವುದೇ ರೀತಿಯ ಅನೈತಿಕ ಕಾರ್ಯಗಳನ್ನು ಮಾಡಬೇಡಿ ಈ ದಿನ ಗಂಗಾಚಲದಿಂದ ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಸ್ನಾನ ಮಾಡುವಾಗ ಯಾವುದೇ ರೀತಿಯ ಸೋಪನ್ನು ಬಳಸಬೇಡಿ ಈ ದಿನದಂದು ಕೂದಲು ತಳಿಯಬಾರದು ಹಾಗೂ ಇದರೊಂದಿಗೆ ನಾವು ಈ ದಿನ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಏಕಾದಶಿಯಂದು ಅನ್ನವನ್ನು ತಿನ್ನಬೇಡಿ ಅಥವಾ ಮನೆಯ ಸದಸ್ಯರು ಕೂಡ ಇದನ್ನ ಸೇವಿಸದಂತೆ ಎಚ್ಚರಿಕೆ ವಹಿಸಿ ಏಕಾದಶಿ ಉಪವಾಸದ ದಿನ ಮನಸ್ಸಿನಲ್ಲಿ ನಾರಾಯಣನ ಜಪ ಮಾಡಿ ಈ ದಿನ ಯಾವುದೇ ಸ್ತ್ರೀಯರನ್ನು ಅವಮಾನಿಸಬೇಡಿ ಒಂದು ವೇಳೆ ನೀವು ಈ ದಿನ ಮಹಿಳೆಯರಿಗೆ ಅವಮಾನ ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾಳೆ ಈ ದಿನ ಓಂ ವಾಸುದೇವಾಯ ನಮಃ ಎಂಬ ಮಂತ್ರವನ್ನ ಪಠಿಸಿ ಮತ್ತು ತುಳಸಿಗೆ ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ರಾತ್ರಿ ಜಾಗರಣೆ ಮಾಡಿ ಮತ್ತು ದೇವರ ಜಪ ಅಥವಾ ಕೀರ್ತನೆ ಮಾಡಿ ಯಾವುದೇ ರೀತಿಯ ಕೆಟ್ಟ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಬರಲು ಬಿಡಬೇಡಿ ಯೋಗಿನಿ ಏಕಾದಶಿ ಉಪವಾಸದ ಸಮಯದಲ್ಲಿ ಯಾವುದೇ ಮರದಿಂದ ಎಲೆಗಳನ್ನ ಕೀಳಬೇಡಿ ಅಥವಾ ಅವುಗಳನ್ನು ಸುಡಬೇಡಿ ಜೂನ್ ಇಪ್ಪತ್ನಾಲ್ಕರಂದು ಆಚರಿಸಲಾಗುವ ಯೋಗಿನಿ ಏಕಾದಶಿ ವ್ರತದ ದಿನದಂದು ನಾವು ಈ ಮೇಲಿನ ಶುಭ ಮುಹೂರ್ತದಲ್ಲಿ ಭಗವಾನ್ ವಿಷ್ಣುವನ್ನ ಪೂಜಿಸಬೇಕು ಮತ್ತು ವಿಧಿವಿಧಾನಗಳ ಪ್ರಕಾರ ಉಪವಾಸವನ್ನ ಆಚರಿಸಬೇಕು ಇದರಿಂದ ನೀವು ವ್ರತದ ಪುಣ್ಯಫಲವನ್ನು ಪಡೆದುಕೊಳ್ಳಬಹುದಾಗಿದೆ